ಸ್ಟೂಡೆಂಟ್ಸ್, ಇವತ್ತು ನಾವು ಬಬಲ್ ಸಾರ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಅದಾದಮೇಲೆ ಅದರ ಒಂದು ಸಿ ಪ್ರೋಗ್ರಾಮನ್ನು ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾನು ಸೆಲೆಕ್ಷನ್ ಸಾರ್ಟನ್ನು ವೀಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವೀಡಿಯೋನ ನೀವು ಸ್ವಲ್ಪ ನೋಡಿಬಿಟ್ರೆ ಸಾರ್ಟಿಂಗ್ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ನೋಡಿ, ಈಗ ಈ ಬಬಲ್ ಸಾರ್ಟಲ್ಲಿ ಸಾರ್ಟಿಂಗ್ ಅಂದ್ರೇನು? ಅರೇ ಎಲಿಮೆಂಟ್ಸನ್ನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಯಾವ ರೀತಿ ಅರೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಜಸ್ಟ್ ಒಂದು ಗ್ರೇಟರ್ ದ್ಯಾನ್ ಸಿಂಬಲ್ ಇರುತ್ತೆ, ಅದನ್ನು ಲೆಸ್ ದ್ಯಾನ್ ಸಿಂಬಲ್ ಮಾಡಿದರೆ ನಿಮಗೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಅರೇ ಅರೇಂಜ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಬಬಲ್ ಸಾರ್ಟ್ ಅಂತ ಯಾಕೆ ಕರೀತಾರೆ ಅಂದರೆ, ನಾವು ಬಬಲ್ ಸಾರ್ಟಲ್ಲಿ ಏನು ಮಾಡ್ತೀವಿ ಅಂದರೆ, ಸಪೋಸ್ ಈಗ ಬಬಲ್ಸ್ ಅಥವಾ ಬಲೂನ್ಸ್ ಇದೆ ಅಂದರೆ, ಆಯ್ತಲ್ವಾ, ಈ ಬಲೂನಲ್ಲಿ ಡಿಫ್ರೆಂಟ್ ಶೇಪ್ ಇರೋ ಬಲೂನ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಬಿಗ್ಗೆಸ್ಟ್ ಈ ಮೂರಲ್ಲಿ ಯಾವುದು ಬಿಗ್ಗೆಸ್ಟ್ ಇದೆಯಲ್ವಾ, ಬಿಗ್ಗೆಸ್ಟ್ ಬಲೂನು ಇಟ್ ವಿಲ್ ಬಿ ಬಬಲ್ಡ್ ಅಪ್ ಟು ದಿ ಎಂಡ್ ಆಫ್ ದಿ ಅರೇ. ಅಂದರೆ ಒಂದು ಅರೆಯಲ್ಲಿ 4, 5, 10, 2 ಈ ರೀತಿ ಎಲಿಮೆಂಟ್ಸ್ ಇದೆ ಅಂದರೆ, ಬಿಗ್ಗೆಸ್ಟ್ ಎಲಿಮೆಂಟ್, ಓಕೆನಾ, ಬಿಗ್ಗೆಸ್ಟ್ ಎಲಿಮೆಂಟ್ ವಿಲ್ ಬಿ ಬಬಲ್ಡ್ ಅಪ್ ಟು ದಿ ಎಂಡ್ ಆಫ್ ದಿ ಅರೇ. ಓಕೆನಾ? ಆ ಬಬಲ್ಲು ಹೋಗ್ತಾ 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 ಕಂಪೇರ್ ಮಾಡ್ತಾ ಮಾಡ್ತಾ ಆ ಅರೆಯ ಎಂಡಿಗೆ ಹೋಗಿ ಕೂತ್ಕೊಳುತ್ತಲ್ವಾ, ಬಬಲ್ಡ್ ಅಪ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬಬಲ್ ಸಾರ್ಟ್. ದಟ್ ಈಸ್ ದ ಬಿಗ್ಗೆಸ್ಟ್ ಎಲಿಮೆಂಟ್ ಇನ್ ದ ಅರೇ ವಿಲ್ ಬಿ ಬಬಲ್ಡ್ ಅಪ್ ಟು ದಿ ಎಂಡ್ ಆಫ್ ದಿ ಅರೇ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಬಬಲ್ ಸಾರ್ಟ್ ಅಂತ ಕರೀತಾರೆ. ಸಪೋಸ್ ಈಗ ನಾವು ಒಂದು ಅರೇನ ತೊಗೊಳೋಣ, 5, n = 5 ಅಂತ ತೊಗೊಳೋಣ. ಅಂದರೆ 5 ಎಲಿಮೆಂಟ್ಸ್ ಇದೆ, ಅದನ್ನು ನಾವು ಸಾರ್ಟ್ ಮಾಡಬೇಕು. ಸಪೋಸ್ ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡೋಣ, 9, 2, 8, 7 ಆದಮೇಲೆ 6 ಅಂದ್ಕೊಳ್ಳೋಣ, ಅಥವಾ ಇಷ್ಟು ಎಲಿಮೆಂಟ್ಸ್ ಇದೆ, 5 ಎಲಿಮೆಂಟ್ಸ್ ಇದೆ. ಸೊ ಈ ಬಬಲ್ ಸಾರ್ಟಲ್ಲಿ ಏನಾಗುತ್ತೆ ಗೊತ್ತಾ, ಬಬಲ್ ಸಾರ್ಟಲ್ಲಿ 2 ಸ್ಟೆಪ್ಸ್ ಇದೆ, ಆಯಿತಾ? ಫಸ್ಟ್ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಗೊತ್ತಾ, 2 ಅಡ್ಜಸ್ಟೆಂಟ್ ಎಲಿಮೆಂಟ್ಸನ್ನು ಕಂಪೇರ್ ಮಾಡಬೇಕು. ಓಕೆನಾ? 2 ಅಡ್ಜಸ್ಟೆಂಟ್ ಎಲಿಮೆಂಟ್ಸ್ ಅಂದರೆ ಅಕ್ಕಪಕ್ಕದಲ್ಲಿರೋ 2 ಎಲಿಮೆಂಟ್ಸನ್ನು ನಾವು ಕಂಪೇರ್ ಮಾಡಬೇಕು. ಅದು ಫಸ್ಟ್ನೇ ಸ್ಟೆಪ್ಪು. ಎರಡನೇ ಸ್ಟೆಪ್ಪು, ಫಸ್ಟ್ ಎಲಿಮೆಂಟು ಸಪೋಸ್ 10 ಮತ್ತು 8 ಕಂಪೇರ್ ಮಾಡ್ತೀವಿ ಅಂದರೆ, ಈ ಫಸ್ಟ್ ಎಲಿಮೆಂಟು ಬಿಗ್ಗರ್ ಇದೆ, ಸೆಕೆಂಡ್ ಎಲಿಮೆಂಟು ಸ್ಮಾಲರ್ ಇದೆ ಅಂದರೆ ಆ ಸ್ಟೆಪ್ಪಲ್ಲಿ ನಾವು ಸ್ವ್ಯಾಪ್ ಮಾಡಬೇಕು. ಗೊತ್ತಾಯ್ತಲ್ವಾ? ಎರಡೇ ಸ್ಟೆಪ್ಪು. ಫಸ್ಟ್ನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, 2 ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತೀರಾ, ಇವೆರಡು ಎಲಿಮೆಂಟು, ಇವೆರಡು ಎಲಿಮೆಂಟು, ಅದಾದಮೇಲೆ ಇವೆರಡು ಎಲಿಮೆಂಟು, ಈ ರೀತಿ 2 ಅಡ್ಜಸ್ಟೆಂಟ್ ಎಲಿಮೆಂಟ್ಸನ್ನು ಕಂಪೇರ್ ಮಾಡ್ತಾ ಹೋಗ್ತೀರಾ. ಅದು ಫಸ್ಟ್ ಸ್ಟೆಪ್ಪು. ಅಡ್ಜಸ್ಟೆಂಟ್ ಎಲಿಮೆಂಟಲ್ಲಿ ಈ ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟಿಗಿಂತ ಬಿಗ್ಗರ್ ಇತ್ತು ಅಂದರೆ ಏನು ಮಾಡ್ತೀರಾ, ಸ್ವ್ಯಾಪ್ ಮಾಡ್ತೀರಾ, 2 ಮತ್ತು 9 ಆಯ್ತಲ್ವಾ, ಇವೆರಡನ್ನೂ ಏನೋ ಸ್ವ್ಯಾಪ್ ಮಾಡ್ತೀರಾ. ಇದು ಎರಡನೇ ಸ್ಟೆಪ್ಪು. ಈ ಎರಡೂ ಸ್ಟೆಪ್ಸನ್ನೂ ನಾವು ರಿಪೀಟ್ ಮಾಡ್ತಾ ಹೋದ ಹಾಗೆ ಎಂಡಲ್ಲಿ ನಮಗೆ ಸಾರ್ಟೆಡ್ ಅರೇ ಬರುತ್ತೆ. ಸೊ ಇಲ್ಲೇನು ಮಾಡಿದೆ, 9 ಆ್ಯಂಡ್ 2 ಕಂಪೇರ್ ಮಾಡಿದೆ. 9 ಏನಿತ್ತು, ಬಿಗ್ಗರ್ ಇತ್ತು, 2 ಸ್ಮಾಲರ್ ಇತ್ತು, ಸ್ವ್ಯಾಪ್ ಮಾಡಿದೆ. ಅಂದರೆ ಇವೆರಡನ್ನೂ ಇಂಟರ್ಚೇಂಜ್ ಮಾಡಬೇಕು. ಅದೇ ನಾನು 9 < 2 ಈ ರೀತಿ ಮಾಡಿದರೆ ಈ ಕೇಸಲ್ಲಿ ನಮಗೆ ಅಸೆಂಡಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸ್ ಬರುತ್ತೆ, ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸು ಅರೇಂಜ್ ಆಗುತ್ತೆ. ಈ ರೀತಿ ಮಾಡಿದರೆ ಲೆಸ್ಸರ್ ದ್ಯಾನ್ ಸಿಂಬಲ್ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಡಿಸೆಂಡಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸು ಬರ್ತಾ ಹೋಗುತ್ತೆ. ಆಯಿತಾ? ಜಸ್ಟ್ ಈ ರೀತಿ ನಾವು ಕಂಪೇರ್ ಮಾಡಿ ವರ್ಕೌಟ್ ಮಾಡಿದರೆ, ಆಯ್ತಲ್ವಾ, ನಮಗೆ ಫೈನಲಿ ಏನಾಗುತ್ತೆ ಅಂದರೆ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸು ಅರೇಂಜ್ ಆಗುತ್ತೆ. ಓಕೆನಾ? ನೋಡಿ, ಈ ಸ್ಟೆಪ್ಪಲ್ಲಿ 9 > 2 ಅಂದರೆ ಸ್ವ್ಯಾಪ್ ಮಾಡ್ತೀವಿ, ಆಯ್ತಲ್ವಾ, ಅವಾಗ 2 ಮತ್ತು 9 ಆಗುತ್ತೆ. ಸೊ ಎಲಿಮೆಂಟ್ಸು ಇನ್ಕ್ರೀಸಿಂಗ್ ಆರ್ಡರ್, ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಆಗ್ತಾ ಇದೆ. ನೋಡಿ, ಈ ಸ್ಟೆಪ್ಪಲ್ಲಿ ಏನು, 9 < 2 ಈ ಕಂಡೀಷನ್ನು ಏನಾಗುತ್ತೆ, ಫೇಲ್ ಆಗುತ್ತೆ, ನಾವು ಸ್ವ್ಯಾಪ್ ಮಾಡಲ್ಲ. ಸೊ ಐಟಮ್ಸು 9 - 2 ಬರುತ್ತೆ, ಹಿಂಗೆ ಮುಂದೆ ಹೋಗ್ತಾ ಇರುತ್ತೆ. ಸೊ ಈ ಕೇಸಲ್ಲಿ ಏನು, ಬಿಗ್ಗೆಸ್ಟ್ ಎಲಿಮೆಂಟು ಬಿಗಿನಿಂಗಲ್ಲಿದೆ, ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಇದೆ, ಇದು ಡಿಕ್ರೀಸಿಂಗ್ ಆರ್ಡರಲ್ಲಿ ಏನಾಗುತ್ತೆ, ಅರೇ ಅರೇಂಜ್ ಆಗುತ್ತೆ. ಸೊ ಎರಡೇ ಸ್ಟೆಪ್ಪು. ಸೊ ಒಂದು ಎಕ್ಸಾಂಪಲ್ ತೊಗೊಳೋಣ. ಸಪೋಸ್ ಎಕ್ಸಾಂಪಲಲ್ಲಿ 9, 5 ಅದಾದಮೇಲೆ 6, 2, 3 ಓಕೆನಾ? ಎನ್ ಸೈಜ್ ಎಷ್ಟಿದೆ, n 5 ಇದೆ. ಈಗ ಸ್ಟೆಪ್ಸನ್ನು ಕಂಪೇರ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಏನು, 2 ಅಡ್ಜಸ್ಟೆಂಟ್ ಎಲಿಮೆಂಟ್ಸ್, ಅಕ್ಕಪಕ್ಕದಲ್ಲಿರೋ ಎಲಿಮೆಂಟ್ಸನ್ನು ಕಂಪೇರ್ ಮಾಡಬೇಕು. ಫಸ್ಟ್ ಏನು ಮಾಡೋಣ ಗೊತ್ತಾ, 9 ಆ್ಯಂಡ್ 5 ಕಂಪೇರ್ ಮಾಡೋಣ. ಓಕೆ, ನಮ್ಮ ಪ್ರಕಾರ 9 > 5 ಕಂಡೀಷನ್ ಟ್ರೂ ಆಯಿತು, ಸ್ವ್ಯಾಪ್ ಮಾಡಬೇಕು. ಸ್ವ್ಯಾಪ್ ಮಾಡಿದಾಗ ಏನು ಬರುತ್ತೆ, 5, 9, 6, 2, 3 ನೆಕ್ಸ್ಟ್ ಎಗೇನ್ 2 ಎಲಿಮೆಂಟ್ಸನ್ನು ಕಂಪೇರ್ ಮಾಡಬೇಕು, ಅಡ್ಜಸ್ಟೆಂಟ್ ಎಲಿಮೆಂಟ್ಸು 9 ಮತ್ತು 6 ಕಂಪೇರ್ ಮಾಡಬೇಕು. ಕರೆಕ್ಟು, 9 > 6 ಅಲ್ವಾ, ಏನು ಮಾಡೋಣ ನಾವೀಗ, ಸ್ವ್ಯಾಪ್ ಮಾಡೋಣ. ಸ್ವ್ಯಾಪ್ ಮಾಡಿದರೆ ಏನು ಬರುತ್ತೆ, 5, 6, 9, 2, 3 ನೆಕ್ಸ್ಟ್ ಏನು ಮಾಡಬೇಕು, 9 + 2 ಕಂಪೇರ್ ಮಾಡಬೇಕು. ಅವಾಗಲೂ 9 ಬಿಗ್ಗಿದೆ, ಅದಾದಮೇಲೆ ಏನಾಗುತ್ತೆ, ಸ್ವ್ಯಾಪ್ ಆಗುತ್ತೆ. 5, 6 ಅದಾದಮೇಲೆ ಏನಾಗುತ್ತೆ, 2, 9, 3 ಆಯಿತು.
ನೆಕ್ಸ್ಟ್ ಈ ಎರಡು ಎಲಿಮೆಂಟ್ ಅಡ್ಜಸೆಂಟ್ ಎಲಿಮೆಂಟ್ಸ್ ಅನ್ನು ಮಾತ್ರ ಕಂಪೇರ್ ಮಾಡಬೇಕು ಸೋ ಬಿಗ್ 9 ಇದೆ ಸೋ ಅಗೇನ್ ಸ್ವಾಪ್ ಮಾಡಿ 5 6 2 3 9 ನೋಡಿ ಬಿಗ್ಗೆಸ್ಟ್ ಎಲಿಮೆಂಟ್ ಬಬಲ್ಡ್ ಅಪ್ ಟು ದಿ ಎಂಡ್ ಆಫ್ ದಿ ಅರೆ ಸೋ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದಿ ಬಬಲ್ ಸಾರ್ಟ್ ಅಂದರೆ ಬಿಗ್ಗೆಸ್ಟ್ ಎಲಿಮೆಂಟ್ನ ಕಂಪೇರ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದಿ ಅರೆಗೆ ತರ್ತೀವಿ ಸೊ ಇದನ್ನ ಏನಂತ ಕರಿತೀವಿ ಬಬಲ್ ಸಾರ್ಟ್ ಅಂತ ಕರಿತೀವಿ ಸೊ ನೋಡಿ ಎಷ್ಟು ಕಂಪ್ಯಾರಿಷನ್ಸ್ ಆಯಿತು 1 ಆಯ್ತಲ್ವಾ 2 3 4 ಕಂಪ್ಯಾರಿಷನ್ಸ್ ಆಯಿತು ಆಯ್ತಲ್ವಾ ಬಿಗ್ಗೆಸ್ಟ್ ಎಲಿಮೆಂಟು ಎಂಡಿಗೆ ಬರೋದಕ್ಕೆ 4 ಕಂಪ್ಯಾರಿಷನ್ಸ್ ಬೇಕಾಯಿತು ಇದಿದೆಯಲ್ವಾ ಇದನ್ನು ನಾವು ಫಸ್ಟ್ ಪಾಸ್ ಅಥವಾ ಫಸ್ಟ್ ಇಟಿರೇಷನ್ ಅಂತ ಕರಿತೀವಿ ಫಸ್ಟ್ ಪಾಸ್ ಅಥವಾ ಫಸ್ಟ್ ಇಟಿರೇಷನ್ ಅಂತ ಕರಿತೀವಿ ಮೊದಲನೇ ಪಾಸಲ್ಲಿ ಮೊದಲನೇ ಇಟಿರೇಷನಲ್ಲಿ ಬಿಗ್ಗೆಸ್ಟು ಐಟಮು ಎಂಡಿಗೆ ಬಂದು ಕೂತ್ಕೊಂತು ಎಷ್ಟು ಕಂಪ್ಯಾರಿಷನ್ ಮಾಡಿದ್ವಿ 4 ಕಂಪ್ಯಾರಿಷನ್ಸ್ ಮಾಡಿದ್ವಿ 4 ಕಂಪ್ಯಾರಿಷನ್ಸ್ ಆಯಿತು ಅರ್ಥ ಆಯ್ತಲ್ಲ ಕಂಪ್ಯಾರಿಷನ್ಸು 4 ಆಯಿತು ಇದು ಪಾಸ್ 1 ಪಾಸ್ 1ನಲ್ಲಿ ಏನಾಯಿತು ನಮಗೆ ಬಿಗ್ಗೆಸ್ಟ್ ಎಲಿಮೆಂಟು ಎಂಡಿಗೆ ಬಂದು ಕೂತ್ಕೊಂತು ಈಗ ಸೆಕೆಂಡ್ ಪಾಸಿಗೆ ಬರೋಣ ಸೊ ಸೆಕೆಂಡ್ ಪಾಸಲ್ಲಿ ನಮ್ಮ ಹತ್ರ ಅರೆ ಏನಿದೆ ಹೇಳಿ ಅರೆ ಏನಿದೆ 5 6 2 3 9 ಇದೆ ಆಯ್ತಲ್ವ ಎಗೇನ್ ಬಿಗಿನಿಂಗಿಂದ ಕಂಪೇರ್ ಮಾಡಬೇಕು 5 ಆ್ಯಂಡ್ 6 ಸ್ವಾಪ್ ಮಾಡೋ ಹಾಗಿಲ್ಲ ಯಾಕೆ ಹೇಳಿ ಕರೆಕ್ಟಾಗಿ ಅರೇಂಜಲ್ಲಿದೆ ಆರ್ಡ್ರಲ್ಲಿದೆ 5 ಆ್ಯಂಡ್ 6 ನೆಕ್ಸ್ಟ್ 6 ಆ್ಯಂಡ್ 2ನ ಕಂಪೇರ್ ಮಾಡಿ ಕಂಪೇರ್ ಮಾಡಿದಾಗ ಏನಾಯಿತು 6 ಬಿಗ್ಗೆಸ್ಟ್ ಇದೆ ಸ್ವಾಪ್ ಮಾಡಬೇಕು ಏನು ಮಾಡೋಣ 5 2 6 3 9 ಆಯ್ತು ಈಗ ನೆಕ್ಸ್ಟ್ 6 ಆ್ಯಂಡ್ 3ನ ಕಂಪೇರ್ ಮಾಡಿ ಕಂಪೇರ್ ಮಾಡಿದರೆ ಏನಾಯಿತು 6 ಬಿಗ್ ಇದೆ ಸ್ವಾಪ್ ಮಾಡಬೇಕು 5 2 3 6 9 ಆಯ್ತಲ್ಲ ನೆಕ್ಸ್ಟು 6 ಆ್ಯಂಡ್ 9ನ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ಆಯ್ತಲ್ವ ಯಾಕೆ ಹೇಳಿ ಆಲ್ರೆಡಿ 9 ಅದರ ರೈಟ್ ಪೊಸಿಷನಿಗೆ ಬಂದುಬಿಟ್ಟಿದೆ ಸೆಕೆಂಡ್ನೇ ಪಾಸಲ್ಲಿ ಏನಾಯಿತು ಹೇಳಿ ಸೆಕೆಂಡ್ ಲಾರ್ಜೆಸ್ಟ್ ಎಲಿಮೆಂಟು ಸೆಕೆಂಡ್ ಪೊಸಿಷನಿಗೆ ಬಂತು ಇದು ನೋಡಿ ಇದು ಪಾಸ್ 2 ಅಥವಾ ಇಟಿರೇಷನ್ 2 ಆಯ್ತಲ್ವಾ ಪಾಸ್ 1ನಲ್ಲಿ 9 ಇತ್ತಲ್ವಾ ಅದು ಲಾರ್ಜೆಸ್ಟ್ ಬಿಗ್ಗೆಸ್ಟ್ ಪೊಸಿಷನಿಗೆ ಬಂದು ಕೂತ್ಕೊಂತು ನೆಕ್ಸ್ಟ್ ಸೆಕೆಂಡ್ ಬಿಗ್ಗೆಸ್ಟ್ ಯಾವುದಿತ್ತು ನಮ್ಮದರಲ್ಲಿ 6 ಅದು ಸೆಕೆಂಡ್ ಬಿಗ್ಗೆಸ್ಟ್ ಪೊಸಿಷನಿಗೆ ಬಂದು ಕೂತ್ಕೊಂತು ಸೊ ಇಲ್ಲಿ ಎಷ್ಟು ಕಂಪ್ಯಾರಿಷನ್ಸ್ ಆಯ್ತೇಳಿ 1 2 ಅದಾದಮೇಲೆ ಏನು ಕಂಪ್ಯಾರಿಷನ್ ಆಯಿತು ನೆಕ್ಸ್ಟು ಇಲ್ಲೊಂದು ಕಂಪ್ಯಾರಿಷನ್ 3 ಕಂಪ್ಯಾರಿಷನ್ಸ್ ಆಯ್ತಲ್ವ ನೋಡಿ ಇದರಲ್ಲಿ 3 ಕಂಪ್ಯಾರಿಷನ್ಸ್ ಆಯಿತು ಇವನ್ನ ನೆನ್ಪಿಟ್ಕೊಬೇಕು ನೆಕ್ಸ್ಟು ನಾನು ಆಲ್ಗೆರಿದಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಬೇಕಾಗುತ್ತೆ ಸೊ ಎರಡನೇ ಪಾಸ್ ಆಯಿತು ಎರಡನೇ ಪಾಸಲ್ಲಿ ನಾವು 3 ಕಂಪ್ಯಾರಿಷನ್ಸ್ ಮಾಡಿದ್ವಿ ಫಸ್ಟ್ ಪಾಸಲ್ಲಿ ಏನು ಮಾಡಿದ್ವಿ 4 ಕಂಪ್ಯಾರಿಷನ್ಸ್ ಆಯಿತು ನೆಕ್ಸ್ಟ್ ಈಗ ನಮ್ಮ ಅರೆ ಏನಿದೆ 5 2 3 6 9 ಆಯ್ತಲ್ವಾ ಈಗ ಏನು ಕಂಪೇರ್ ಮಾಡಬೇಕು 5 ಆ್ಯಂಡ್ 2ನ ಕಂಪೇರ್ ಮಾಡಿ ಎಸ್ 5 ಈಸ್ ಬಿಗ್ಗರ್ ಸ್ವಾಪ್ ಮಾಡಿ ಸೊ 2 5 ಅದಾದಮೇಲೆ ಏನು ಬರುತ್ತೆ 3 6 9 ಎಗೇನ್ ಏನು ಮಾಡಬೇಕು 5 ಆ್ಯಂಡ್ 3ನ ಕಂಪೇರ್ ಮಾಡಿ ಕಂಪೇರ್ ಮಾಡಿದ್ಮೇಲೆ ಏನಾಯಿತು 2 3 5 6 9 ಸೊ ಇವೆರಡು ಆಲ್ರೆಡಿ ಅದರ ರೈಟ್ ಪೊಸಿಷನಿಗಿರೋದ್ರಿಂದ ಮತ್ತೆ ನಾವು ಕಂಪೇರ್ ಮಾಡಲ್ಲ ಸೊ ಈಗೇನಾಯಿತು ಇದು ಇಲ್ಲಿಂದ ಇತ್ತಲ್ವಾ ಇದು ಏನಾಯಿತು ಪಾಸ್ ನಂಬರ್ 3 ಅಥವಾ ಇಟಿರೇಷನ್ 3 ಆಯಿತು ಸೊ ಇಲ್ಲಿ ಎಷ್ಟು ಕಂಪ್ಯಾರಿಷನ್ ಮಾಡಿದ್ವಿ ನಾವು ಮಾಡಿದ್ದೆ 1 ಮತ್ತು 2 ಎರಡು ಕಂಪ್ಯಾರಿಷನ್ ಮಾಡಿದ್ವಿ ಈ ಸ್ಟೆಪ್ಪಲ್ಲಿ 2 ಕಂಪ್ಯಾರಿಷನ್ಸ್ ಆಯಿತು ನೋಡಿ ಕಂಪ್ಯಾರಿಷನ್ನು ಕಡಿಮೆ ಆಗ್ತಾ ಇದೆ ಪಾಸ್ 1ನಲ್ಲಿ 4 ಕಂಪ್ಯಾರಿಷನ್ನು ಪಾಸ್ 2ಅಲ್ಲಿ 3 ಕಂಪ್ಯಾರಿಷನ್ಸ್ ಬಂತು ಅರ್ಥ ಆಯ್ತಲ್ಲ ಪಾಸ್ 2ಅಲ್ಲಿ 3 ಕಂಪ್ಯಾರಿಷನ್ನು ಮತ್ತು ಪಾಸ್ 3ಅಲ್ಲಿ 2 ಕಂಪ್ಯಾರಿಷನ್ಸ್ ಬಂತು ಆಯ್ತಲ್ವಾ ನೆಕ್ಸ್ಟು ಉಳಿದಿದ್ದೇನೋ ಪಾಸ್ 4 ಪಾಸ್ 4ಅಲ್ಲಿ ನೋಡಿ ಇದು ಅದು ಈ ರೋನ ನೋಡ್ಕೊಳ್ಳಿ 2 3 5 6 9 ಈ 5 ಆ್ಯಂಡ್ 6 ಆಲ್ರೆಡಿ ಸಾರ್ಟೆಡಲ್ಲಿದೆ ನಾವು ಕಂಪೇರ್ ಮಾಡಬೇಕಾಗಿರೋದು ಯಾವುದು 2 ಆ್ಯಂಡ್ 3 ಬಟ್ ಅದು ರೈಟ್ ಆರ್ಡ್ರಲ್ಲಿರೋದ್ರಿಂದ ಸ್ವಾಪ್ ಮಾಡಲ್ಲ ಸೊ ಹಾಗಾಗಿ ಪಾಸ್ 4ಅಲ್ಲಿ ನಮಗೆ ಕಂಪ್ಯಾರಿಷನ್ ಎಷ್ಟು ಬಂತು ಒಂದೇ ಒಂದು ಕಂಪ್ಯಾರಿಷನ್ ಪಾಸ್ 4ಅಲ್ಲಿ ನಮಗೆ ಬಂದಿದ್ದು ಒಂದೇ ಕಂಪ್ಯಾರಿಷನ್ನು ಇದನ್ನು ನೆನ್ಪಿಟ್ಕೊಳ್ಳಿ ನೀಟಾಗಿ ಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಸೊ ಮತ್ತೊಂದು ಸರಿ ಹೇಳ್ತಾ ಹೋಗ್ತೀನಿ ನೋಡಿ ಇದನ್ನು ಕರೆಕ್ಟಾಗಿ ನೋಡ್ಕೊಂಡ್ರಲ್ವಾ ನೋಡಿ ಏನಾಗ್ತಾ ಇದೆ ಅಂತ ನೋಡಿ ಪಾಸ್ 1 ಅಥವಾ ಇಟಿರೇಷನ್ 1 ಎಷ್ಟು ಕಂಪ್ಯಾರಿಷನ್ ಮಾಡಿದ್ವಿ ಎನ್ ಈಸ್ ಈಕ್ವಲ್ ಟು 5 ತೊಗೊಂಡಿದ್ವಿ ಎನ್ ಈಸ್ ಈಕ್ವಲ್ ಟು 5 ಪಾಸ್ 1 ತೊಗೊಂಡ್ವಿ ಪಾಸ್ 1ನಲ್ಲಿ ನಾವು ಎಷ್ಟು ಕಂಪ್ಯಾರಿಷನ್ಸನ್ನು ಮಾಡಿದ್ವಿ 4 ಕಂಪ್ಯಾರಿಷನ್ಸನ್ನು ಮಾಡಿದ್ವಿ ನೆಕ್ಸ್ಟು ಪಾಸ್ 2 ಈ ಪಾಸ್ 1ನಲ್ಲಿ ಏನಾಯಿತು ಬಿಗ್ಗೆಸ್ಟ್ ಎಲಿಮೆಂಟು ಎಂಡಿಗೆ ಬಂದು ಕೂತ್ಕೊಂತು ಆಯ್ತಲ್ವಾ ಬಿಗ್ಗೆಸ್ಟ್ ಎಲಿಮೆಂಟು ಎಂಡಿಗೆ ಬಂದು ಕೂತ್ಕೊಂತು ಪಾಸ್ 2ಅಲ್ಲಿ ಎಷ್ಟು ಕಂಪ್ಯಾರಿಷನ್ ಮಾಡಿದ್ವಿ 3 ಕಂಪ್ಯಾರಿಷನ್ನು ಅದರಲ್ಲಿ ಏನಾಯಿತು ಗೊತ್ತಾ ಈ ಸೆಕೆಂಡ್ ಬಿಗ್ ಇತ್ತಲ್ವಾ ಸೆಕೆಂಡು ಎಂಡ್ ಪೊಸಿಷನಿಗೆ ಬಂದು ಕೂತ್ಕೊಂತು ಪಾಸ್ 3ಅಲ್ಲಿ ಬಂದ್ವಿ ಪಾಸ್ 3ಅಲ್ಲಿ ಎಷ್ಟು 2 ಕಂಪ್ಯಾರಿಷನ್ಸ್ ಆಯಿತು ಅವಾಗೇನಾಯಿತು ಅಂದರೆ ಈ ಥರ್ಡ್ ಬಿಗ್ಗೆಸ್ಟ್ ಐಟಮ್ ಇತ್ತಲ್ವಾ
लास्ट इंदा थर्ड एंड पोजिशन के बंद कूदू अदे रीति पास फोर नमगेन वे वो कंपेरिशन अदेन सेकेंड बिगो अब लास्ट फोर्त एंड लास्ट कौंट फोर्थ पोजिशन बंद कूदू आयतल इष्टे पास फोर नमें सार्टेड आरे बंद नोड़ी पास फोर अरे एनु एस्टिदप एनु फाइव सो इटरेशन नमगे एस्टु फाइव अरे फोर पासस् बेकायतु सपोजीग टेन ईटम्स एस्टु इटरेशन अथवा एस्टु पासस् बेकागुत्ते नाइन बेकागुत्ते सो एनु एलिमेंट्स एस्टु इटरेशन्स बेकागुत्ते एन माइनस वन इटरेशन अथवा एन माइनस वन पासस् बेकागुत्ते इदु वेरी इंपार्टेंट इदन्न नेनपिट्कोळ्ळि अदाद मेले प्रति टाइम कंपेरिशन्स नोडि कंपेरिशन्स एनु फस्ट फोर कंपेरिशन्स थ्री कंपेरिशन्स अदाद मेले टू अदाद मेले वन ಈ ಪಾಸಸ್ ಇನ್ಕ್ರೀಸ್ ಆದ ಹೋದ ಹಾಗೆ ನೋಡಿ ಈ ಪಾಸಸ್ ಇನ್ಕ್ರೀಸ್ ಆಗ್ತಾ ಇದೆ ಕಂಪರಿಷನ್ಸ್ ಏನು ಡಿಕ್ರೀಸ್ ಆಗ್ತಾ ಇದೆ ಅಂತಲ್ವಾ ಸೋ ಎರಡು ಫಾರ್ ಲೂಪನ್ನ ತಗೊಂಡ್ಬೇಕು ಅಂತಲ್ವಾ ಫಸ್ಟ್ನೇ ಫಾರ್ ಲೂಪ್ ಇದೆಯಲ್ವಾ ಇದು ಈ ಪಾಸಸ್ಗೋಸ್ಕರ ಸೋ ಐ ವ್ಯಾಲ್ಯೂ 0 ಟು n ಮೈನಸ್ 1 ಅಂತಲ್ವಾ ಈ ಪಾಸಸ್ ಇದೆಯಲ್ವಾ p1 p2 p4 ಗೆ ನಾವೇನು ಮಾಡ್ತೀವಿ ಅಂದ್ರೆ i = 0 ಟು n ಮೈನಸ್ 1 ಯಾಕೆಂದ್ರೆ n 5 ಐಟಮ್ಸ್ ಇದೆ ಅಂದ್ರೆ ನಾವು 4 ಗೆ ಇಟರೇಷನ್ ಮಾಡ್ತೀವಿ n ಮೈನಸ್ 1 ಆಯ್ತಲ್ವಾ ನೆಕ್ಸ್ಟ್ ಇನ್ನೊಂದು ಫಾರ್ ಲೂಪ್ ತಗೊಂಡ್ಬೇಕು ಆ ಫಾರ್ ಲೂಪ್ ಒಳಗೆ j = 0 ಟು n ಮೈನಸ್ 1 - i ಮಾಡಬೇಕು ಆಯ್ತಲ್ವಾ ನೋಡಿ ಇನ್ನೊಂದ ಸರಿ ಬರೀತೀನಿ ಸೋ ಎರಡು ಫಾರ್ ಲೂಪ್ ಔಟರ್ ಫಾರ್ ಲೂಪ್ ಆಯ್ತಲ್ವಾ ಈ ಔಟರ್ ಫಾರ್ ಲೂಪ್ ಏನಾಗುತ್ತೆ ಫಾರ್ i = 0 ಟು n - 1 ಯಾಕೆ ಬರ್ದೆ ಇದು n 5 ಇದ್ದರೆ ಎಷ್ಟು ಪಾಸಸ್ ನಾವು ಮಾಡ್ತೀವಿ 4 n 10 ಇತ್ತು ಅಂದ್ರೆ ಎಷ್ಟು ಪಾಸಸ್ ಮಾಡ್ತೀವಿ 9 ಸೋ ಹಾಗಾಗಿ n - 1 ಪಾಸಸ್ ಬೇಕಾಯಿತು ಇಟರೇಷನ್ಸ್ ಬೇಕಾಯಿತು ನೆಕ್ಸ್ಟ್ ಇನ್ನರ್ ಫಾರ್ ಲೂಪ್ ಈ ಇನ್ನರ್ ಫಾರ್ ಲೂಪ್ ಏನು ಗೊತ್ತಾ ಫಾರ್ j = 0 ಇಂದನೇ ಮಾಡದಲ್ವಾ ಕಂಪರಿಷನ್ ಸೋ ಔಟರ್ ಫಾರ್ ಲೂಪ್ ಏನು ಇಟರೇಷನ್ ಗೆ ಬೇಕಾಯಿತು ಇನ್ನರ್ ಫಾರ್ ಲೂಪ್ ಇದೆಯಲ್ವಾ ಇದು ನಾವು ಕಂಪೇರ್ ಮಾಡೋದಕ್ಕೆ ಬೇಕು ಕಂಪೇರ್ ಅಂಡ್ ಸ್ವಾಪ್ ಮಾಡೋದಕ್ಕೆ ಅದಕ್ಕೆ ಈ ಇನ್ನರ್ ಫಾರ್ ಲೂಪ್ ಅನ್ನು ಯೂಸ್ ಮಾಡ್ತೀವಿ 0 ಇಂದನೇ ಸ್ಟಾರ್ಟ್ ಮಾಡೋದು ಕಂಪೇರ್ ಗೆ ಇದು ಎಷ್ಟು ಬೇಕಾಯಿತು n - 1 ಇಟರೇಷನ್ಸ್ ಯಾಕೆಂದ್ರೆ ಫಸ್ಟ್ನೇ ಟೈಮ್ ಎಷ್ಟು ಕಂಪರಿಷನ್ ಆಯಿತು 4 ಸೋ ಹಾಗಾಗಿ n - 1 ಕರೆಕ್ಟ್ ಅಲ್ವಾ ಯಾಕೆಂದ್ರೆ n 5 ಇದೆ ಅಂದ್ರೆ 4 ಕಂಪರಿಷನ್ಸ್ ಮಾಡಿದ್ವಿ ಅದಾದ ಮೇಲೆ ನೆಕ್ಸ್ಟ್ ಇಟರೇಷನ್ ಅಲ್ಲಿ i ವ್ಯಾಲ್ಯೂ ಏನಾಯಿತು ಇನ್ಕ್ರೀಸ್ ಆಯಿತು ಅವಾಗ ಏನಾಯಿತು ಕಂಪರಿಷನ್ ಏನಾಯಿತು ಕಮ್ಮಿ ಆಯಿತು ಸೋ i ಮೇಲೆ ಡಿಪೆಂಡ್ ಆಗ್ತಾ ಇದೆ ಯಾವುದು ನಮ್ಮ ಕಂಪರಿಷನ್ಸ್ ಅವಾಗ n - 1 - i ವರೆಗೆ ರಿಪೀಟ್ ಆಗಬೇಕು ನೋಡಿ ಫಸ್ಟ್ ಪಾಸಸ್ ಮತ್ತೆ ಇಟರೇಷನ್ ತಗೊಳ್ಳೋದಕ್ಕೆ ಎಷ್ಟು ಪಾಸಸ್ ಬೇಕು n ಎಷ್ಟು ಇದೆಯೋ ಅದಕ್ಕಿಂತ ಒಂದು ಕಮ್ಮಿ ಬೇಕು ನಾವು ಕಂಪರಿಷನ್ ಮಾಡಬೇಕಾದರೂ ಸಹ n - 1 ಕಂಪರಿಷನ್ಸ್ ನಾವು ಮಾಡ್ತೀವಿ ಬಟ್ i ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ದಂಗೆ i ವ್ಯಾಲ್ಯೂ 0 1 2 3 ಅಂತ ನೆಕ್ಸ್ಟ್ ಇಟರೇಷನ್ಗೆ ಹೋಗ್ತಾ ಇದ್ದ ಹಾಗೆ ನಮ್ಮ ಕಂಪರಿಷನ್ಸ್ ಸಹ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಯಾಕೆ ಡಿಕ್ರೀಸ್ ಆಗುತ್ತೆ ಲಾಸ್ಟಲ್ಲಿ ಇರೋ ಐಟಮ್ಸ್ಗಳೆಲ್ಲ ಆಲ್ರೆಡಿ ಸಾರ್ಟ್ ಆಗಿಬಿಟ್ಟಿರುತ್ತಲ್ವ ಯಾಕೆಂದರೆ ಬಿಗ್ಗೆಸ್ಟು ಅದರ ಪೊಸಿಷನಿಗೆ ಬಂದು ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ ಸೊ ಹಾಗಾಗಿ ಕಂಪ್ಯಾರಿಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಐ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಈ ಇನ್ನರ್ ಔಟರ್ ಫಾರ್ ಲೂಪಲ್ಲಿ ಐ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಇಲ್ಲಿ ಈ ಲೂಪಲ್ಲಿ ಇನ್ನರ್ ಫಾರ್ ಲೂಪಲ್ಲಿ ಏನಾಗುತ್ತೆ ಕಂಪ್ಯಾರಿಷನ್ಸ್ ಕಮ್ಮಿ ಆಗುತ್ತೆ ಸೊ ಆವಾಗ ಇಲ್ಲೇನು ಬರೀಬೇಕು ಎನ್ ಮೈನಸ್ ಒನ್ ಮೈನಸ್ ಐ ಬರೀಬೇಕು ಕಟ್ಟ ಗೊತ್ತಾಯ್ತಲ್ವ ಔಟರ್ ಫಾರ್ ಲೂಪಲ್ಲಿ ಎನ್ ಮೈನಸ್ ಒನ್ ಯಾಕೆ ತೊಗೊತೀವಿ ಇನ್ನರ್ ಫಾರ್ ಲೂಪಲ್ಲಿ ಎನ್ ಮೈನಸ್ ಒನ್ ಮೈನಸ್ ಐ ಯಾಕೆ ತೊಗೊತೀವಿ ಇದಿದೆಯಲ್ವಾ ಮೈನಸ್ ಐ ಯಾಕೆ ತೊಗೊತೀವಿ ಅಂದರೆ ನಾವು ಪಾಸಸ್ಸು ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಕಂಪ್ಯಾರಿಷನ್ಸ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಐ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಈಗ ನಾವು ಅದನ್ನು ಒಂದು ಬಬಲ್ ಸಾರ್ಟಿನ ಪ್ರೋಗ್ರಾಮನ್ನು ನೋಡೋಣ ಓಕೆ ಬಬಲ್ ಸಾರ್ಟಿನ ಇದು ಪ್ರೋಗ್ರಾಮು ನೋಡಿ ಈ ಪ್ರೋಗ್ರಾಮಲ್ಲಿ ಏನು ಮಾಡಿದ್ದೀವಿ ಸಿಂಪಲಾಗಿ ಸಿ ಪ್ರೋಗ್ರಾಮನ್ನು ಬರೆದಿದ್ದೀವಿ ಈ ಸಿ ಪ್ರೋಗ್ರಾಮಲ್ಲಿ ಏನು ಮಾಡಿದ್ದೀವಿ ಒಂದು ಅರೇ ತೊಗೊಂಡಿದ್ದೀವಿ ಅರೇ ಇನ್ಸೈಡ್ ಎಲಿಮೆಂಟ್ಸ್ ಇದೆ 7 ಅಂತ ಅರೇ ಸೈಜ್ ಇದೆ ಅದಾದಮೇಲೆ ಏನಿಲ್ಲ ಅರೇನ ಪ್ರಿಂಟ್ ಮಾಡಿದ್ದೀವಿ ಬಿಫೋರ್ ಸಾರ್ಟಿಂಗು ಅದಾದಮೇಲೆ ಇಲ್ಲಿ ನೋಡಿ ಬಬಲ್ ಸಾರ್ಟ್ ಅಂತ ಕಾಲ್ ಮಾಡಿದ್ದೀವಿ ಇಲ್ಲೇ ಏನು ಮಾಡ್ತಾ ಇದ್ದೀವಿ ಅರೇ ಔಟ್ಪುಟ್ ಮಾಡಿದ್ದೀವಿ ಓಕೆನಾ ಈ ಬಬಲ್ ಸಾರ್ಟ್ ಇದೆಯಲ್ವಾ ಇದು ಕಾಲಿಂಗ್ ಫಂಕ್ಷನ್ ಕಾಲ್ ಅದು ಫಂಕ್ಷನನ್ನು ಕಾಲ್ ಮಾಡ್ತಾ ಇದೆ ಈಗ ನೋಡೋಣ ಬಬಲ್ ಸಾರ್ಟ್ ಪ್ರೋಗ್ರಾಮ್ ಇಲ್ಲಿ ಬರ್ದಿದ್ದೀನಿ ನೋಡಿ ಅದೈತಲ್ಲ ಬಬಲ್ ಸಾರ್ಟ್ ಅಲ್ಗರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ನಾನು ಏನು ಹೇಳಿದ್ದೆ ಅದೇ ಇರುತ್ತೆ ನೋಡಿ ಇಲ್ಲಿ ನೋಡಿ ಎರಡು ಫಾರ್ ಲೂಪ್ ತೊಗೊಂಡಿದ್ದೀನಿ ಈ ಫಸ್ಟ್ ಇದೆಯಲ್ವಾ ಇದು ಔಟರ್ ಫಾರ್ ಲೂಪು
ಇದರ ಕೆಳಗಿರೋದು ಇದು ಇನ್ನರ್ ಫಾರ್ ಲೂಪ್ ಔಟರ್ ಫಾರ್ ಲೂಪ್ ಅಲ್ಲಿ ನೋಡಿ n ಮೈನಸ್ 1 ತಗೊಂಡಿದ್ದೀವಿ ಇದು ಯಾತಕ್ಕೆ ನಂಬರ್ ಆಫ್ ಪಾಸಸ್ ಅಥವಾ ನಂಬರ್ ಆಫ್ ಇಟರೇಷನ್ ಗೆ ಅದಾದ ಮೇಲೆ ಇನ್ನರ್ ಫಾರ್ ಲೂಪ್ ಅಲ್ಲಿ ನೋಡಿ n ಮೈನಸ್ i ಮೈನಸ್ 1 ಅಥವಾ n ಮೈನಸ್ 1 ಮೈನಸ್ i ಈ ರೀತಿನಾದರೂ ಬರೆಯಬಹುದು ಎರಡು ಒಂದೇ ಸೋ ಈ ಇನ್ನರ್ ಫಾರ್ ಲೂಪ್ ಯಾದಕ್ಕೆ ಯೂಸ್ ಮಾಡ್ತಾ ಇದೀವಿ ಕಂಪ್ಯಾರಿಷನ್ ಗೆ ಯೂಸ್ ಮಾಡ್ತಾ ಇದೀವಿ ಸೋ ಪಾಸಸ್ n ಮೈನಸ್ 1 ಕಂಪ್ಯಾರಿಷನ್ n ಮೈನಸ್ 1 ಮೈನಸ್ i ಈ i ಯಾಕೆ ತಗೊಂಡ್ವಿ ಲಾಸ್ಟ್ ಎಲಿಮೆಂಟ್ಸ್ ಆಲ್ರೆಡಿ ಬಿಗ್ಗೆಸ್ಟ್ ಎಲಿಮೆಂಟ್ಸು ಅದರ ರೈಟ್ ಪೊಸಿಷನ್ಗೆ ಹೋಗಿ ಕೂತ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಕಂಪೇರ್ ಮಾಡೋ ನೆಸೆಸಿಟಿ ಇಲ್ಲ ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತೀವಿ ಸೊ ಎನ್ ಮೈನಸ್ 1 ಮೈನಸ್ ಐ ಬರ್ತೀವಿ ಅದಾದಮೇಲೆ ಇಲ್ಲೊಂದು ಇಫ್ ಕಂಡೀಷನ್ ಬರ್ತಿದ್ದೀವಿ ನೋಡಿ ಇಫ್ ಕಂಡೀಷನಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಕಂಪೇರ್ ಮಾಡಿ ಬಿಗ್ಗೆಸ್ಟ್ ಎಲಿಮೆಂಟ್ 9 ಈಸ್ ಗ್ರೇಟರ್ ದ್ಯಾನ್ 6 9 ಬಿಗ್ಗೆಸ್ಟ್ ಇದೆ ಕಂಡೀಷನ್ ಟ್ರೂ ಆಯಿತು ಟ್ರೂ ಆದರೆ ಸ್ವ್ಯಾಪ್ ಮಾಡಬೇಕು 6 ಮತ್ತು 9ನ ಸ್ವ್ಯಾಪ್ ಮಾಡಬೇಕು ಆಯ್ತಲ್ವಾ ನೋಡಿ ಈಗ ಓಕೆ ಈಗ ಒಂದು ಸಪೋಸ್ ಒಂದು ಇಟರೇಷನ್ ತೋರಿಸ್ತೀನಿ ನೋಡಿ ಈಗ 10 2 6 7 5 ಅನ್ಕೊಳ್ಳಿ ಸೊ ಎನ್ ವ್ಯಾಲ್ಯೂ ಏನಿದೆ 5 ಆಯಿತು ಅಲ್ವಾ ಈ ಫಾರ್ ಲೂಪಿಗೆ ಬರೋಣ ಓಕೆ ಇಂಡೆಕ್ಸ್ ಇದು 0 1 2 3 4 0 ಇಂದ ಅರೇ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 0 ಆಯ್ತಲ್ವಾ ಐ ವ್ಯಾಲ್ಯೂ ಏನಿದೆ ಬಿಗಿನಿಂಗಲ್ಲಿ ಐ ವ್ಯಾಲ್ಯೂ 0 ಇದೆ ಆಯ್ತಲ್ವಾ ಜೆ ವ್ಯಾಲ್ಯೂ ಏನಾಗುತ್ತೆ ಜೆ ವ್ಯಾಲ್ಯೂ 0 ಇದೆ ಐ ಈಸ್ ಲೆಸ್ ದ್ಯಾನ್ ಎನ್ ಮೈನಸ್ 1 ಎನ್ ಎಷ್ಟಿದೆ 5 ಸೊ ಹಾಗಾಗಿ ಲೂಪ್ ರಿಪೀಟ್ ಆಗಬೇಕಾಗಿರೋದು 4 ವರೆಗೆ ಸೊ ಐ ಈಸ್ ಲೆಸ್ ದ್ಯಾನ್ 4 ಕಂಡೀಷನ್ ಟ್ರೂ ಯಾಕೆಂದರೆ ಐ ವ್ಯಾಲ್ಯೂ 0 ಇದೆ ಒಳಗೆ ಬರ್ತೀವಿ ನೆಕ್ಸ್ಟ್ ಈ ಫಾರ್ ಲೂಪಲ್ಲಿ ಜೆ ಈಸ್ ಕೊಟ್ಟು 0 ಜೆ ಲೆಸ್ ದ್ಯಾನ್ ಎನ್ ಮೈನಸ್ ಐ ಮೈನಸ್ 1 ಎನ್ ವ್ಯಾಲ್ಯೂ ಏನಿದೆ 5 ಇದೆ 5 ಮೈನಸ್ ಐ ಐ ವ್ಯಾಲ್ಯೂ ಏನಿದೆ 0 ಇದೆ 5 ಮೈನಸ್ 0 5 ಆಗುತ್ತೆ 5 ಮೈನಸ್ 1 ಏನಾಗುತ್ತೆ 4 ಆಗುತ್ತೆ ಸೊ ಈ ಲೂಪು 4 ವರೆಗೆ ರಿಪೀಟ್ ಆಗುತ್ತೆ ಫಸ್ಟ್ನೇ ಇಟರೇಷನಲ್ಲಿ ಸೊ ನೆಕ್ಸ್ಟ್ ನೋಡಿ ಇಫ್ ಅರೇ ಆಫ್ ಜೆ ಈಸ್ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಜೆ ವ್ಯಾಲ್ಯೂ ಏನಿದೆ ಇನ್ಷಿಯಲಾಗಿ 0 ಇದೆ ಅರೇ ಆಫ್ ಜೆ ಅಂದರೆ ಯಾವುದು ಅರೇ ಆಫ್ 0 ಅಂದರೆ 10 ಈಸ್ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಜೆ ಏನಿದೆ 0 ಇದೆ 0 ಪ್ಲಸ್ 1 1 ಆಗುತ್ತೆ ಸೊ ಅರೇ ಆಫ್ 1 ಅಂದರೆ ಯಾವುದು 2 ಸೊ ಅರೇ ಆಫ್ 1 ಅಂದರೆ 2 ಕಂಡೀಷನ್ ಟ್ರೂನು ಫಾಲ್ಸು ಕಂಡೀಷನ್ ಟ್ರೂ 10 ಈಸ್ ಗ್ರೇಟರ್ ದ್ಯಾನ್ 2 ಕಂಡೀಷನ್ ಫಾಲ್ಸ್ ಆಗುತ್ತೆ ಫಾಲ್ಸ್ ಆದಮೇಲೆ ನೋಡಿ ಒಳಗೆ ಬಂದುಬಿಟ್ಟು ಸ್ವ್ಯಾಪ್ ಮಾಡ್ತಾ ಇದ್ದೀವಿ ಏನಂತ ಇಂಟ್ ಟೆಂಪ್ ಈಸ್ ಈಕ್ವಲ್ ಟು ಅರೇ ಆಫ್ ಜೆ ಅರೇ ಆಫ್ ಜೆ ಈಸ್ ಈಕ್ವಲ್ ಟು ಅರೇ ಆಫ್ ಜೆ ಪ್ಲಸ್ 1 ನೆಕ್ಸ್ಟ್ ಅರೇ ಆಫ್ ಜೆ ಪ್ಲಸ್ 1 ಈಸ್ ಈಕ್ವಲ್ ಟು ಟೆಂಪ್ ಇದೇನು ಮಾಡ್ತಾ ಇದೆ ಸ್ವ್ಯಾಪ್ ಮಾಡ್ತಾ ಇದೆ ಈ ಕೋಡ್ ಈ ಇಫ್ ಕಂಡೀಷನ್ನು ಏನು ಮಾಡ್ತಾ ಇದೆ ಬಿಗ್ಗೆಸ್ಟ್ ಇದ್ದರೆ ಸ್ವ್ಯಾಪ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇದು ಏನು ಮಾಡ್ತಾ ಇದೆ ಸ್ವ್ಯಾಪ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಏನಾಗುತ್ತೆ 2 ಮತ್ತು 10 ಸ್ವ್ಯಾಪ್ ಆಗಿಬಿಡುತ್ತೆ ಇದು ಫಸ್ಟ್ನೇ ಪಾಸಲ್ಲಿರೋ ಫಸ್ಟ್ನೇ ಕಂಪ್ಯಾರಿಷನ್ ನೆಕ್ಸ್ಟ್ ನಾವು ಫಸ್ಟ್ನೇ ಪಾಸಲ್ಲಿರೋ ಸೆಕೆಂಡ್ ಕಂಪ್ಯಾರಿಷನಿಗೆ ಹೋಗಬೇಕು ಆಯ್ತಲ್ವಾ ಸೊ ಈಗ ಐ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ ಫಸ್ಟ್ನೇ ಪಾಸ್ ಫುಲ್ಲು ಐ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ ಅದಾದಮೇಲೆ ಜೆ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗುತ್ತೆ ಜೆ 0 ಇದ್ದಿದ್ದು ಏನಾಗುತ್ತೆ ಈಗ 1 ಆಗುತ್ತೆ ಜೆ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ ಈ 1 ಆದಮೇಲೆ ನೆಕ್ಸ್ಟು ಏನಾಗುತ್ತೆ ಕಂಪೇರ್ ಮಾಡಬೇಕಾದ್ರೆ ಏನಾಗುತ್ತೆ ಯಾವ್ಯಾವುದನ್ನು ಕಂಪೇರ್ ಮಾಡ್ತೀವಿ ಅರೇ ಆಫ್ 1 ಮತ್ತು ಅರೇ ಆಫ್ 2ನ ಕಂಪೇರ್ ಮಾಡ್ತೀವಿ ಅರೇ ಆಫ್ 1ನಲ್ಲಿ ಏನಿದೆ ಈಗ ನೆಕ್ಸ್ಟು ಪಾಸಿಗೆ ಹೋದಾಗ ಇಲ್ಲಿ 2 ಬಂದಿರುತ್ತೆ ಇಲ್ಲಿಗೆ 10 ಬಂದಿರುತ್ತೆ ಸೊ 10 ಆ್ಯಂಡ್ 6ನ ಕಂಪೇರ್ ಮಾಡ್ತೀವಿ 10 ಈಸ್ ಗ್ರೇಟರ್ ದ್ಯಾನ್ 6 ಎಗೇನ್ ಸ್ವ್ಯಾಪ್ ಮಾಡು 6 ಆ್ಯಂಡ್ 10 ಆಗುತ್ತೆ ಸೊ ಈ ರೀತಿ ನಮ್ಮ ಲೂಪ್ಸು ರಿಪೀಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಎರಡು ಫಾರ್ ಲೂಪು ಔಟರ್ ಫಾರ್ ಲೂಪ್ ಇನ್ನರ್ ಫಾರ್ ಲೂಪ್ ಔಟರ್ ಫಾರ್ ಲೂಪಲ್ಲಿ ಪಾಸಸ್ಸಿಗೆ ಯೂಸ್ ಮಾಡ್ತೀವಿ ಅದು ಎನ್ ಮೈನಸ್ 1 ಟೈಮ್ಸು ರಿಪೀಟ್ ಆಗುತ್ತೆ ಇನ್ನರ್ ಫಾರ್ ಲೂಪ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಕಂಪ್ಯಾರಿಷನ್ಸಿಗೆ ಯೂಸ್ ಮಾಡ್ತೀವಿ ಸೊ ಅದು ಸಹ ಎನ್ ಮೈನಸ್ 1 ಮೈನಸ್ ಐ ಟೈಮ್ಸು ಐ ಯಾಕೆ ಬರಿತೀವಿ ನಮ್ಮ ಪಾಸಸ್ಸು ಇನ್ಕ್ರೀಸ್ ಆದ ಹಾಗೆ ನಮ್ಮ ಕಂಪ್ಯಾರಿಷನ್ಸು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅದಕ್ಕೆ ಇದನ್ನು ಬರಿತೀವಿ ನೆಕ್ಸ್ಟ್ ಇಫ್ ಕಂಡೀಷನ್ ಏನು ಬಿಗ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಬಿಗ್ ಇದ್ದರೆ ಏನು ಮಾಡಬೇಕು ಇದನ್ನು ಬರೆದುಬಿಟ್ಟು ನಾವು ಸ್ವ್ಯಾಪ್ ಮಾಡ್ತಾ ಇದ್ದೀವಿ ಆಯ್ತಲ್ವಾ ಇದು ನಮ್ಮ ಬಬಲ್ ಸಾರ್ಟ್ ವೈ ಇಟ್ ಈಸ್ ಕಾಲ್ಡ್ ಬಬಲ್ ಸಾರ್ಟ್ ಬಿಕಾಸ್ ದ ಬಿಗ್ಗೆಸ್ಟ್ ಎಲಿಮೆಂಟ್ ವಿಲ್ ಬಿ ಬಬಲ್ಡ್ ಅಪ್ ಟು ದಿ ಲಾಸ್ಟ್ ಪೊಸಿಷನ್ ಸೊ ಈ ಎರಡು ಫಾರ್ ಲೂಪನ್ನು ಇಟ್ಕೊಂಡ್ಬಿಟ್ಟು ನಾವು ಈ ರೀತಿ ಬಬಲ್ ಸಾರ್ಟನ್ನು ವರ್ಕ್ ಮಾಡ್ತೀವಿ ಥ್ಯಾಂಕ್ ಯು